हेलो, हेलो नमस्ते यारिदु। सर, ನಾನು ಸಚಿನ್ ಅಂತ ಸರ್. ಸಚಿನ್ ಅವರೇ ಹೇಳಿ, ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ಸರ್, ನಾನು ಮಾಲಿಂಗ್ಪುರ ಅಂತ ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟು. ಬಾಗಲಕೋಟೆ? ಹಾಂ ಸರ್. ಹೇಳಿ ಸರ್, ಹೇಳಿ ಸರ್, ಅಂದರೆ ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರಂತೆ ಸರ್. ನಿಮಗೆ ಕಾಲ್ ಮಾಡಕ್ಕೆ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ಅಂತ ಅಂದಿದ್ರಂತೆ. ಓ, ನೀವೇನ ಅವರು? ಹೌದು ಸರ್. ಅರೆ ನೋಡ್ರಿ, ನೀವು ಎಂಥ ಫ್ರೆಂಡ್ ಪಡ್ಕೊಂಡಿದ್ದೀರಿ ನೀವು? ನಿಮ್ಮ ಸಲುವಾಗಿ ಅವ್ರು ಬಂದು ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು ಸರ್, ಅವ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸರ್. ಅಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ನಾನೆಲ್ಲೋ ಅವ್ರ ತಮ್ಮನೋ ಅಣ್ಣನೋ ಅಂದ್ಕೊಂಬಿಟ್ಟೆ ಶುರುವಿನಲ್ಲಿ. ಯಾಕಂದರೆ ಅವ್ರು ಇಷ್ಟೊಂದು ಕತೆ ಹೇಳಾದ ಮೇಲೆ ನನಗೆ ಹೇಳಿದ್ರು, ಸರ್ ಇದು ನನಗಲ್ಲ, ನನ್ನ ಫ್ರೆಂಡ್ನ ನಾನು ಬದುಕಿಸ್ಬೇಕು ಇವತ್ತ ಅಂತ. ಅರೆ, ನಾನು ಅವ್ರದೇ ಕತೆ ಅಂದ್ಕೊಂಡು ನಾನು ಅವ್ರಿಗೇನೋ ಹೇಳೋಕೆ ಹೊರಟಿದ್ದೆ. ಆ್ಯಂಡ್ ನಿಮ್ಮ ಎಲ್ಲ ಕಥೆಯನ್ನು ನಾನು ಕೇಳೋಕ್ಕೂ ಮುಂಚೆ ಒಂದು ಹೇಳ್ತೀನಿ ಸರ್. ನೀವು ಅಂಥವ್ರನ್ನ ನೀವು ಜೀವನದಲ್ಲಿ ಪಡ್ಕೊಂಡಿದ್ದೀರ ಅಂದರೆ ಈ ಮಧ್ಯೆ ಏನೇ ಬಂದರೂ ನೀವು ತಡ್ಕೊಳ್ಳೋ ಶಕ್ತಿ ನಿಮಗೆ ಖಂಡಿತ ಇದೆ ಸರ್. ಹೌದಾ ಸರ್? ನಿಮಗಾಗಿದ್ದು ಕೇವಲ ಒಂದು ಪ್ರೀತಿಯಲ್ಲಿ ಮೋಸ ತಾನೆ? ಹೌದು ಸರ್. ಆ್ಯಂಡ್ ಇವತ್ತು ಕೊಂಚ ನೀವು ಅದರಿಂದ ಆಚೆ ಬರೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಹೌದಲ್ವಾ? ಮಾಡ್ತಿದ್ದೀನಿ ಸರ್. ಆ್ಯಂಡ್ ಮಾಡಬೇಕು. ಇವತ್ತು ನಿಮ್ಮನ್ನು ಮೋಸ ಮಾಡಿ ಹೋದ್ರಲ್ಲಪ್ಪ, ಅವರೀಗ ನಿಮಗೆ ಫೋನ್ ಮಾಡಿ ಅವರು ನಿಮ್ಮ ಜೊತೆ ಅಳ್ತಾ ಇದ್ದಾರಾ? ಇಲ್ಲ ಸರ್. ಅವರು ಅವ್ರು ಅಟ್ಲೀಸ್ಟ್ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನನಾದರೂ ಅವ್ರು ಮಾಡಿದ್ರಾ? ಒಂದು ಸಾರಿ ಮಾಡಿದ್ರು ಸರ್. ಅದು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ ಸರ್. ಅವಾಗ ನನ್ನ ಫ್ರೆಂಡ್ ಯಾರೋ ಅವ್ರಿಗೆ ಕಾಲ್ ಮಾಡಿ ಹೇಳಿದಂತೆ. ಅವಾಗ ಅವರು ಒಂದ್ಸಲ ಕಾಲ್ ಮಾಡಿದ್ರು ಸರ್. ಇಲ್ಲ, ಏನೇ ಈ ರೀತಿ ಮಾಡ್ಕೋಬೇಡ, ನನ್ನ ಸ್ವಲ್ಪ ಪ್ರಾಬ್ಲಮ್ ಇದೆ. ನಿನ್ನ ಎಲ್ಲ ಮುಗಿದ ನಂತರ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ನಾನಂತೂ ನಿನ್ನ ಬಿಡಲ್ಲ, ಬಟ್ ಈ ಸದ್ಯಕ್ಕೆ ನಂಗೆ ಪ್ರಾಬ್ಲಮ್ ಇದೆ, ನನಗೆ ಆಗಲ್ಲ ಅಂತ ಅಂದ್ರು ಸರ್ ಅವರು. ಸರ್, ನಾನು ನಿಮಗೆ ಒಂದು ಭಗವಂತನೇ ಒಂದು ಮೆಸೇಜ್ ಕಳಿಸಿದ್ದಾನೆ ಅಂತ ಅಂದ್ಕೊಂಬಿಡಿ. ಈ ಕ್ಷಣ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದ್ರು ಈಗ ಸ್ವಲ್ಪ ಕಷ್ಟ ಇದೆ, ನಾನು ಇನ್ನು ಬಿಡಲ್ಲ, ಬಟ್ ಈಗ ಅದಕ್ಕೆ ಆಗಲ್ಲ. ಈ ಸಂಬಂಧ ಬೇಡ ಸರ್ ನಿಮಗೆ. ಈ ಕ್ಷಣ ನೀವು ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಮುಂದೆ ಯಾವತ್ತೋ ಒಂದು ದಿವಸ ನಿಮ್ಮ ಪಾಲಿಗೆ ಆ ಫ್ರೆಂಡ್ ಕೂಡ ಇರೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ಬರ್ತೀರಾ? ಯಾಕಂದರೆ ಅವ್ರ ಮಾತಲ್ಲಿ ಸುಮ್ಮನೆ ಗಮನಿಸಿ ನೋಡಿ, ಇವತ್ತು ನನಗೇನೋ ಬೇರೆ ಪರಿಸ್ಥಿತಿ ಇದೆ, ಇವತ್ತು ಆಗಲ್ಲ, ನೆಕ್ಸ್ಟ್ ನೋಡೋಣ, ಇದೊಂದು ಸಂಬಂಧ ಅಲ್ಲ ಸರ್. ಆ್ಯಂಡ್ ಇವತ್ತು ಬಹುಶಃ ಅವ್ರು ನಿಮ್ಮನ್ನು ಒಂದು ಚಿಕ್ಕ ಸಾಂತ್ವನ ಹೇಳಲಿಕ್ಕೆ ಮಾತ್ರ ಆ ರೀತಿ ಹೇಳಿದ್ದಾರೆ, ವಾಸ್ತವ ಬೇರೆಯೇ ಇದೆ. ಹೌದು ಸರ್. ಅಂದ್ರೆ ಸರ್, ಈಗ ನನ್ನ ಫ್ರೆಂಡ್ ಒಂದು ಕಾಲ್ ಮಾಡಿದ್ರು ಸರ್ ನನಗೆ, ಅವ್ರು ಬೇರೆದವ್ರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ರಮೇಶ್, ಆಲ್ರೆಡಿ ನನಗೆ ಗೊತ್ತು. ಮತ್ತೆ ರಮೇಶ್ ಅಂತ ಸರ್ ಅವನು, ಆಲ್ರೆಡಿ ನಮಗೆ ಕಾಲ್ ಮಾಡಿದ್ದಾರೆ ಬೇರೆದವರಿಗೆ, ಅವ್ನು ಕಾಂಟ್ಯಾಕ್ಟ್ ಆಗಿದ್ದಾರೆ, ಕಮಿಟ್ ಆಗಿದ್ದಾರೆ, ನೀನು ಅವ್ನು ಬಿಟ್ಬಿಡು ಅಂತ ಹೇಳಿದ್ರು ಸರ್. ಅರೆ, ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ವಿಚಾರ ನಿಮ್ಮ ಬದುಕಲ್ಲಿ ಮುಗಿದ ಅಧ್ಯಾಯ. ನಿಮ್ಮ ಬದುಕು ದೀರ್ಘವಾಗಿದೆ. ಇಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ ಈಗ, ಆಕೆ ಬೇರೆ ಯಾವ ಸಂಪರ್ಕದಲ್ಲಿದ್ದಾಳೆ, ಇದ್ಯಾವುದು ನಿಮ್ಮ ಬದುಕಲ್ಲಿ ನಿಮ್ಗೆ ಏನನ್ನೂ ತಂದುಕೊಡೋದಿಲ್ಲ. ಆ್ಯಂಡ್ ಅದ್ಯಾವುದು ನಿಮ್ಮ ಕಂಟ್ರೋಲಾಗಿ ಇಲ್ಲ. ನಿಮ್ಮ ಕಂಟ್ರೋಲ್ ತಪ್ಪಿ ಹೋದಾಯ್ತು ತಾನೇ ಅದು? ಯಾರು ಯಾರಿಗೋಸ್ಕರ ಹೇಳ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಸರ್? ದಯವಿಟ್ಟು ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆ್ಯಂಡ್ ಇಲ್ಲಿವರೆಗೂ ನಿಮ್ಮ ಬದುಕಲ್ಲಿ ಏನೇನಾಯಿತು, ಇವತ್ತು ನನ್ನ ಜೊತೆ ಇಷ್ಟು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದೀರಲ್ವಾ? ಇದಕ್ಕೆಲ್ಲ ಕಾರಣ ಈ ಹಿಂದೆ ನಡೆದಿರೋದು. ಆ್ಯಂಡ್ ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಯಾವುದೋ ಒಂದು ನಿಮ್ಮದಲ್ಲದ ಒಂದು ವಿಚಾರಕ್ಕೆ ನೀವು ಬಯಸಿ ಹೋಗೋದಾದರೆ ಒಂದು ಅರ್ಥ ಮಾಡಿಕೊಳ್ಳಿ, ಬಹುಶಃ ಅಲ್ಲಿ ನಿಮಗೆ ಸಿಕ್ಕಂಥ ಈ ಅದ್ಭುತ ಬದುಕನ್ನು ಹಾಳು ಮಾಡಿಕೊಳ್ಳಿಕ್ಕೆ ನೀವೇ ತೋಡಿಕೊಂಡ ಒಂದು ಗುಂಡಿ. ಇವತ್ತು ಎಲ್ಲವೂ ಚೆನ್ನಾಗಿದ್ದ ಒಂದು ಬದುಕಲ್ಲಿ ಯಾರೋ ಒಬ್ಬರು ಬಂದು ಬಿರುಗಾಳಿ ಥರ ಎಲ್ಲವನ್ನೂ ಕೊಂಚ ಕೆಡವಿ ಹೊರಟೋದ್ರು. ಇವತ್ತು ಪ್ರವಾಹ ಬಂದು ಹೋದ್ಮೇಲೆ ಒಂದು ಪರಿಸ್ಥಿತಿ ಇರುತ್ತಲ್ಲ, ಆ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಈಗ ಮತ್ತೆ ಮರಳಿ ನೀವು ಚಿಗುರ್ಲೇಬೇಕು. ಯಾವುದು ನಿಮ್ಮನ್ನು ಬಂದು ಕೊಂಚ ಎಲ್ಲವೂ ನೆಲಸಮ ಮಾಡಿ ಹೋಯ್ತಲ್ಲ, ಅದು ಮುಂದೆ ಯಾವತ್ತೋ ಒಂದು ದಿವಸ ನಿಮ್ಮ ಬದುಕಲ್ಲಿ ಬರಬಹುದು. ಆದರೆ ನೀವು ಚಿಗುರಿದ್ರೆ ಮಾತ್ರ ಮತ್ತೆ ನಿಮ್ಮನ್ನು ಅವರು ನೆಲಸಮ ಮಾಡ್ಲಿಕ್ಕೆ ಸಾಧ್ಯ. ನೀವು ಚಿಗುರೇ ಇಲ್ಲ ಅಂದರೆ ನಿಮ್ಮನ್ನು ಯಾರು ಬಂದು ಏನು ಮಾಡ್ಲಿಕ್ಕೆ ಸಾಧ್ಯ? ದಯವಿಟ್ಟು ಚಿಗುರ್ರಿ. ಯಾರೋ ಬರ್ತಾರೆ, ಮತ್ತಾರೋ ಬರ್ತಾರೆ, ಅವರೆಲ್ಲ ಮತ್ತಾರೋ ಬರ್ತಾರೆ. ಆಗ ನಿಮಗೆ ಈ ಹಿಂದೆ ಆಗಿರೋ ಅನುಭವ ನಿಮಗೆ ಪಾಠ ಕಲಿಸುತ್ತೆ, ಅನುಭವ ನಿಮ್ಮನ್ನು ಕಾಪಾಡುತ್ತೆ. ಈ ಕ್ಷಣ ನೀವು ಯೋಚನೆ ಮಾಡಿ,
ನಿಮಗೆ ಈ ಬದುಕು ಸಿಕ್ಕಿರೋದು ನಿಮ್ಮ ಬದುಕನ್ನು ಅದ್ಭುತವಾಗಿಸಿಕೊಳ್ಳೋದಕ್ಕೆ ಹೊರತು ಇನ್ಯಾರದೋ ನೀವು ಬದುಕಿಗೋಸ್ಕರ ಅಥವಾ ಇನ್ಯಾರನ್ನೂ ಬಲವಂತವಾಗಿ ಪಡ್ಕೊಳ್ಳೋ ಪ್ರಯತ್ನ ನೀವು ಮಾಡ್ತಾ ಇದ್ರೆ ನೀವು ದಡ್ರು. ಸರ್ ಹೇಳಿಲ್ವಾ, ನಾನೇ ಹೋಗಿ ಹೇಳಿದ್ರು ಕೂಡ ಕೆಲವೊಂದು ವಿಚಾರಗಳನ್ನು ನಾವು ನಮ್ಮದಾಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅವರವರ ಕರ್ಮಫಲ, ಅವ್ರು ಹೇಗೆ ಭಗವಂತ ಅವರಿಗೆ ಮಾರ್ಗದರ್ಶನ ನೀಡಿದನೋ ಅವ್ರು ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಈಗ ನೀವು ಹೇಳ್ಬೋದು ಆಕೆ ಅದು ಇದು ಅಥವಾ ನಿಮ್ಮ ದೃಷ್ಟಿಯಲ್ಲಿ ಆಕೆ ಕೆಟ್ಟವಳಾಗಿರ್ಬೋದು, ಬಟ್ ಆಕೆ ದೃಷ್ಟಿಯಲ್ಲಿ ನೀನು ಕೆಟ್ಟವನಲ್ವಾ? ಇಲ್ಲಿ ನಾವು ಅಂದ್ಕೊಂಡೇ ಇರೋದು ಅಂದ್ಕೊಂಡಿದ್ದು ಯಾವುದು ನಡೆಯೋದಿಲ್ವೋ ಆಗ ನಾವು ಇನ್ನೊಬ್ಬರನ್ನ ಯಾರನ್ನು ಕೈ ಬೆರಳು ಮಾಡಿ ತೋರಿಸ್ತೀವಿ ಅವ್ರು ಕೆಟ್ಟವರು ಅಂತ, ಹೌದಲ್ವಾ? ದಯವಿಟ್ಟು ಈ ವಿಚಾರವನ್ನು ಬಿಟ್ಟುಬಿಡೋಣ. ಇದು ಬದುಕೋ ರೀತಿ ಅಲ್ಲ. ಇವತ್ತು ಯಾರೋ ಒಬ್ಬರು ನಾನು ಅಂದ್ಕೊಂಡಂಗೆ ಇಲ್ಲ ಅನ್ನೋ ಮಾತ್ರಕ್ಕೆ ಅವರು ಕೆಟ್ಟವರು ಅನ್ನೋದಾದರೆ ಇನ್ನೊಬ್ರು ಯಾರೋ ಬದುಕಲ್ಲಿ ನಾವು ಕೆಟ್ಟವರಾಗಿರ್ತೀವಿ, ಹೌದಲ್ವಾ? ದಯವಿಟ್ಟು ಬೇಡ. ನಿಮ್ಮ ಪಾಲಿಗೆ ಬಂತ, ಬಹಳ ಅದ್ಭುತವಾಗಿ ಅದನ್ನು ನಿಭಾಯಿಸಿ. ಆದರೆ ಈ ಮಾತನ್ನು ಸದಾ ಅರ್ಥ ಮಾಡ್ಕೊಳ್ಳಿ, ಬಲವಂತವಾಗಿ ಒತ್ತಾಯವಾಗಿ ಪಡೆದಂತಹ ಧನ ಅಂದರೆ ಹಣ, ಹೆಣ್ಣು ಹೊನ್ನು ಮಣ್ಣು ಇದ್ಯಾವುದು ಕೂಡ ನಿಮ್ಮ ಜೊತೆ ತುಂಬ ದಿನ ಇರೋದಿಲ್ಲ. ಸೊ ಇಲ್ಲಿವರೆಗೂ ನಿಮ್ಮ ತಂದೆ ತಾಯಿನ ಇವರೇ ಬೇಕು ಅಂತ ನೀವೇನು ಪಡ್ಕೊಂಬಂದಿಲ್ಲ, ಯಾರಿಗೊಬ್ಬರಿಗೆ ನೀವು ಮಗನಾಗಿ ಹುಟ್ಟಿದ್ದೀರಾ? ಏ ನನಗೆ ಇವ್ರು ಬೇಡ ಚೆನ್ನಾಗಿಲ್ಲ ಇನ್ನೊಬ್ರು ಬೇಕು ಅಂದ್ರೆ ಅವ್ರು ಸಿಗ್ತಾರಾ? ಸಿಕ್ಕಿದ್ದನ್ನು ನೀವು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ತಾನೇ? ಬದುಕು ಹೀಗೆ ಇರೋದು, ನಿಮ್ಮದು ಅಂತ ಏನು ಬರುತ್ತೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಬಟ್ ಅವಶ್ಯಕತೆಗಳಿಗೋಸ್ಕರ ಈಗಾಗಲ್ಲ ನೆಕ್ಸ್ಟ್ ನೋಡೋಣ, ಸಂಬಂಧಗಳಲ್ಲಿ ಈ ರೀತಿ ಮಾತು ಬರಬಾರ್ದು. ನನಗೋಸ್ಕರ ನೀನು ಪ್ರಾಣ ತಕ್ಕೊಳ್ಳೋ ಹಂತಕ್ಕೆ ಹೋಗಬೇಡ. ನನಗೆ ಪ್ರೀತಿ ಇದೆ, ಅರ್ಥ ಆಗುತ್ತೆ. ಬಟ್ ನಿನ್ನ ಬದುಕಲ್ಲಿ ನಾನು ಇರಲಿಕ್ಕಾಗಲ್ಲ ಅಂತ ಒಂದು ಕಡಾಖಂಡಿತವಾಗಿ ಆ ಹುಡುಗಿ ಹೇಳಿರಬೇಕಿತ್ತವತ್ತು. ಹೇಳದೇ ಇದ್ರೂ ಪರವಾಗಿಲ್ಲ, ಆ ಹುಡುಗಿ ಮಾತಲ್ಲಿ ನೀನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ಇದು ನನ್ನ ಭಾಗ್ಯಕ್ಕೆ ಬಂದಿದ್ದಲ್ಲ ಅಂತ ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ? ನಿಮ್ಮ ಕೈಲಿ ಇನ್ನೂ ಅವಕಾಶ ಇದೆ. ನೀವು ನರಳಿ 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 ನಿಮ್ಮ ಇಡೀ ಬದುಕನ್ನು ಹಾಳು ಮಾಡ್ಕೊಳ್ಬೋದು ಇದೊಂದು ಕಾರಣದಿಂದ, ಆ ಅವಕಾಶವೂ ನಿಮಗಿದೆ. ಈಗ ನಾನೇನು ನನ್ನನ್ನು ಭಗವಂತ ನಿನ್ನ ಬದುಕಲ್ಲಿ ಕಳಿಸಿದಾನಪ್ಪ, ನಾನು ಏನು ಹೇಳಬೇಕು ಅದನ್ನು ಅಷ್ಟು ಹೇಳಿದ್ದೀನಿ. ಇಲ್ಲ ಸರ್ ನಾನು ಇದರಲ್ಲಿ ಕೊರಗ್ತೀನಿ ಸರ್, ನನಗೆ ಇದರಲ್ಲಿ ಒಂದು ಮಜಾ ಇದೆ ಸರ್ ಅಂದರೆ ನಿನ್ನ ಬದುಕು ನೀನು ನೋಡ್ಕೊಳಪ್ಪ. ಯಾರು ಬರಲ್ಲ ಸರ್ ಕೆಟ್ಟಾಗ, ಆ್ಯಂಡ್ ಒಂದು ಹಂತದವರೆಗೂ ಒಬ್ಬ ಫ್ರೆಂಡಾಗಿ ಆತ ನಿಮ್ಮ ಜೊತೆ ನಿಲ್ಬೋದು, ಅವ್ರಿಗೂ ಅವ್ರದೇ ಆದ ಬದುಕಿದೆ ತಾನೇ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ನಿಮಗೊಂದು ಭರವಸೆ ಕೊಡಬಲ್ಲೆ, ನೀವು ಈ ನೋವಿಂದ ಆಚೆ ಬರೋವರೆಗೂ ನಾನು ನಿಮ್ಮ ಜೊತೆ ನಿಲ್ತೀನಿ. ನಿಮ್ಗೆ ಏನೇ ನೋವಾದರೂ ನನ್ನ ಜೊತೆ ಹಂಚ್ಕೊಳ್ಳಿ. ಆದರೆ ಕತ್ಲೆ ಕೋಣೆಗಳು ಕೂತ್ಕೊಳ್ಳೋದು, ನನ್ನ ಬದುಕು ಮುಗಿದೋಯ್ತು ಅಂದ್ಕೊಳ್ಳೋದು, ಆ ಹುಡುಗಿ ನನ್ನ ಬದುಕನ್ನು ಹಾಳು ಮಾಡಿಬಿಟ್ಲು ಅಂದ್ಕೊಳ್ಳೋದು, ಇದೆಲ್ಲವೂ ನಶ್ವರ, ಇದ್ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಖಂಡಿತ ಆತ ನಿನ್ನ ಬದುಕಿ, ಆತನ ಋಣವನ್ನು ನೀನು ಕಲ್ಲ. ನಾನು ಶುರುವಿನಲ್ಲಿ ಈ ಎಪಿಸೋಡ್ ಈ ಶೋಲ್ಲಿ ಶುರುವಿನಲ್ಲಿ ಒಂದು ಫ್ರೆಂಡ್ಸ್ ಬಗ್ಗೆ ಕತೆ ಹೇಳಿ ನೀನು ಕೇಳಿಸ್ಕೊಳ್ಳಿ. ಆತ ನಿಮ್ಗೆ ಏನಾದರೂ ಬೈದಿದ್ರೆ ಅದನ್ನ ಮರಳ ಮೇಲೆ ಬರೀರಿ. ಅದು ಯಾವತ್ತೂ ಈಗ ಬರ್ದ ಮರಳ ಮೇಲೆ ಬರೆದ್ರೆ ಏನಾಗುತ್ತೆ, ಯಾರೊಬ್ರು ನಡೆದಾಡಿದ್ರೆ ಅದು ಅಳಿಸೋಗುತ್ತೆ, ಹೌದಲ್ವಾ? ಗಾಳಿ ಬಂದ್ರೆ ಅಳಿಸೋಗುತ್ತೆ. ಅದೇ ಅವನು ಒಳ್ಳೇದು ಮಾಡಿದ್ದಾನೆ, ಇವತ್ತು ನಿಮಗೆ ಸಹಾಯ ಮಾಡಿದ್ದಾನೆ, ಅದನ್ನ ಕಲ್ಲಿನ ಮೇಲೆ ಬರೀರಿ, ಅದು ಅಳಿಸೋಗ್ಬಾರ್ದು. ಹಾಗೆ ನಿಮ್ಮ ಜೊತೆ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಅದನ್ನ ನೆನ್ಪಿಟ್ಕೊಳ್ಳಿ, ಕೆಟ್ಟದಾಗಿ ನಡ್ಕೊಂಡ್ರೆ ಅದನ್ನ ಅಲ್ಲಿ ಮರೆತು ಹೋಗಿ, ಅದನ್ನ ನೆನ್ಪಿಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಹಬ್ಬ ಅಂದ್ರೆ ನೀವು ಕೊರಗ್ಬೋದಷ್ಟೇ, ಸತ್ಯ ತಾನೇ? ಅಳಬಾರ್ದು. ನಾನು ಭರವಸೆ ಕೊಡ್ತೀನಿ, ನೀವು ಇದರಿಂದ ಆಚೆ ಬರೋವರೆಗೂ ನಿಮ್ಮ ಸಂತೋಷದಲ್ಲಿ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ನೀವು ಯಾವಾಗ ಬೇಕಾದರೂ ಒಂದು ಮೆಸೇಜ್ ಮಾಡಿ, ಸರ್ ನಂಗೆ ಇಂಥ ನೋವಿದೆ ಅಂತ ಹೇಳಿ, ನಾನು ಖಂಡಿತ ಮಾತಾಡ್ತೀನಿ. ಬಟ್ ಇದೊಂದು ವಿಚಾರದಿಂದ ನಿಮ್ಮ ಭವಿಷ್ಯ ಹಾಳಾಗಬಾರ್ದು. ನೀವು ಯುವಕರು, ಈಗ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀವು, ಸರ್ ಬದುಕು ಬೇರೆ ಇದೆ ಸರ್, ಜವಾಬ್ದಾರಿಗಳು ಹೆಚ್ಚಾದಷ್ಟು. ಇವತ್ತು ಪ್ರೀತಿ 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 ಅಂತ ಹೋದಾಗ ಒಂದು ಹಂತಕ್ಕೆ ಹೋದ ಮೇಲೆ ಜವಾಬ್ದಾರಿ ಬಂದಾಗ ಪ್ರೀತಿ ಕಡೆ ಗಮನ ಕಡಿಮೆ ಆಗ್ಬಿಡುತ್ತೆ. ಈ ಪ್ರೀತಿ ಮತ್ತು ಬದುಕಿನ ಜವಾಬ್ದಾರಿ ಎರಡನ್ನೂ ನಿಭಾಯಿಸೋರೆಲ್ಲೋ ಕೋಟಿಗೊಬ್ಬರು ಸರ್, ಹೌದಲ್ವಾ? ಬಟ್ ಆ ಎರಡನ್ನೂ ನಿಭಾಯಿಸೋಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅಂದಾಗ ನಾವು ನಮಗೇನು ಇದೆಯೋ ಆ ಶಕ್ತಿಗೆ ನಾವು ಬದ್ಧರಾಗ್ಬಿಡ್ಬೇಕು.
ಇಲ್ಲ ನಾನಿಲ್ಲಿ ಪ್ರೀತಿನೂ ಮಾಡ್ತೀನಿ ಬಂದ ಅನ್ನುವಾಗಿ ಆ ಕಡೆ ಜವಾಬ್ದಾರಿ ನೋಡ್ತೀನಿ ಅಂದಾಗ ಎರಡೂ ಮಾಡಲ್ಲ, ನೀನು ಯಾರಿಗೂ ಬೇಡದವನಾಗ್ಬಿಡ್ತೀವಿ ಒಂದಿವಸ. ಓಕೆ, ದಯವಿಟ್ಟು ಬದುಕಲ್ಲಿ ಒಂದು ನೆಲೆ ಕಂಡ್ಕೊ, ಎಲ್ಲವೂ ನೀನು ಹುಡುಕೊಂಡು ಬರುತ್ತೆ, ಇದೇ ಸತ್ಯ. ಆ್ಯಂಡ್ ಸಾಮಾನ್ಯವಾಗಿ ನಾನು ಈ ಮಾತನ್ನು ಹೇಳೋದಿಲ್ಲ, ಮುಚ್ಚಿಟ್ಕೊಳ್ತೀನಿ, ಏ ಬೇಡ ಜನರಿಗೆ ಕೆಟ್ಟ ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತ, ಬಟ್ ಇದೇ ಸತ್ಯ, ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಂಡಾಗ ಮಾತ್ರ ಎಲ್ಲವೂ ನಿಮ್ಮ ಹತ್ರ ಬರುತ್ತೆ ಸರ್. ಅದು ವ್ಯಕ್ತಿಯಾಗಲಿ ಅಥವಾ ಹೆಣ್ಣು ಹೊನ್ನು ಮಣ್ಣು ಯಾವುದೇ ಆಗಲಿ, ಅವು ನಿಮ್ಮನ್ನು ಹುಡುಕೊಂಡು ಬರಬೇಕು. ನಿಮ್ಮ ಕೆಲಸವನ್ನು ನೀವು ಮಾಡಿ, ಕರ್ಮವನ್ನು ನಂಬಿ ಅಂತ ಕೃಷ್ಣ ಪರಮಾತ್ಮ ಹೇಳಿಲ್ವಾ? ನಿಮ್ಮ ಕೆಲಸವನ್ನು ನೀವು ನನ್ನ ಸುಮ್ಮನೆ ಸರ್, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಥವಾ ಒಂದು ಸ್ಪೀಚ್ ಮಾಡಿದ್ರೆ ಅಥವಾ ಯಾರೋ ಕೌನ್ಸಿಲಿಂಗ್ ಬಂದರೆ, ನಾನು ಏನು ಮಾಡಬೇಕು ಅದಷ್ಟೇ ನನ್ನ ಕೆಲಸ, ಮಿಕ್ಕಿದ್ದೆಲ್ಲ ನನ್ನ ನೋಡ್ಕೊಳ್ತಾರೆ. ನಾನು ಅದೇನಾಯಿತು ಇದೇನಾಯಿತು ಅಂತ ಹೋದರೆ ನನ್ನ ಕೆಲಸವನ್ನು ನಾನು ಅದ್ಭುತವಾಗಿ ಮಾಡಲಿಕ್ಕಾಗಲ್ಲ, ಹೌದಲ್ವಾ? ಸೊ ದಯವಿಟ್ಟು ನಿನ್ನ ಕೆಲಸವನ್ನು ನೀನು ಮಾಡು, ನೀನು ಏನಾಗಬೇಕು ಅಂದ್ಕೊಂಡಿದ್ದೆ ಆ ಕಡೆ ಗಮನ ಕೊಡು, ಮಾದರಿಯಾಗು ನೀನು. ಈ ಒಂದು ಸೋಲು ಸಾವಲ್ಲ, ಸೋತಿದೆಯಾ ಒಂದು ಅನುಭವ ಸಿಕ್ಕಿದೆ, ಹೌದಲ್ವಾ? ಹೌದು ಸರ್, ನನಗೆ ಪ್ರಾಬ್ಲಮ್ ಅಂದ್ರೆ ಒಂದೇ ಸರ್, ಮರೆಯೋಕೆ ಟ್ರೈ ಮಾಡಿದ್ದೀನಿ ಒಂದು, ಇವಾಗ ನಾನು ಹಬ್ಬ ಅಂದ್ರೆ 20% ಮರ್ತಿದ್ದೀನಿ ಸರ್, ಅದನ್ನ ಯಾವ ರೀತಿ ಮರಿಬೇಕು ಅಂತ ನನಗೆ ಗೊತ್ತಿಲ್ಲ. 20 ಅಲ್ಲ, ನೀನು ಎಲ್ಲಿವರೆಗೂ 20, 25, 15 ಅನ್ಕೊಳ್ತೀಯ ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನನಗೆ ಅದು ಯಾವುದು ನೆನಪೇ ಇಲ್ಲ ಅಂದಾಗ ಬುಕ್ಸೋದಕ್ಕೆ ಶುರು ಮಾಡು, ಹಾಡು ಹೇಳೋಕ್ಕೆ ಶುರು ಮಾಡು, ನಿನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗು. ಓಕೆ, ಆಚೆ ನಿಮ್ಮ ತೋಟದ ಕಡೆಗೆ ಹೋಗು, ಹೊಲದ ಕಡೆಗೆ ಹೋಗು, ಏನೋ ಒಂದು ತೊಡ್ಕೊಳ್ಳಪ್ಪ, ಯಾವುದ್ರ ಒಂದ್ರಲ್ಲಿ ಬಿಝಿ ಆಗಪ್ಪ. ಬಟ್ ಯಾವಾಗ ನಾನು ಇನ್ನೂ 20 ಮರ್ತಿದ್ದೀನಿ, ಇನ್ನೂ 80 ಇದೆ, 20, 80 ಈ ಕಾನ್ಸೆಪ್ಟೇ ಬೇಡ ಅಲ್ಲಿ. ನೀವು ಈ ಲೆಕ್ಕಾಚಾರದಲ್ಲಿ ಇರೋಕ್ಕಲ್ಲ ಇಲ್ಲಿರೋದು ಸರ್, ಇದು ಅನಿಶ್ಚಿತದ ಬದುಕು. ನಾಳೆ ಏನಾಗುತ್ತೋ ನಿನ್ನ ಬದುಕಲ್ಲಿ ನನಗೆ ಗೊತ್ತಿಲ್ಲ, ಏನೋ ಆಗಿ ಬೀ ಮೂಲೆಯಲ್ಲಿ ಮಲ್ಕೊಂಡಾಗ ನಾನು ಇದಕ್ಕೆ ಇಷ್ಟೆಲ್ಲ ನೋವು ಪಟ್ಟಿದ್ದು ಅನ್ನ ಅಂತ ಅಂದ್ಕೊಳ್ಬಾರ್ದಲ್ವ ಯಾವತ್ತೋ ಒಂದು ದಿವಸ. ದಯವಿಟ್ಟು ಇರುವಷ್ಟು ದಿನ ನಿಮ್ಮ ನಿಮಗೆ ಒಲಿದು ಬಂತ, ಯಾವುದು ನಿಮಗೋಸ್ಕರ ಬಂತು ಅದನ್ನು ಅನುಭವಿಸಿ, ಯಾವುದು ನಿಮ್ಮದು ಅಲ್ವೋ ಅದು ಬಿಟ್ಬಿಡಿ. ಕೊರಗ್ತಾ ಕೂತ್ಕೊಂಡು ನಿಮ್ಮ ಬದುಕನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ? ಓಕೆ, ಸೊ ಜಾಗೃತಿ ವಹಿಸಿ, ಆರೋಗ್ಯದ ಕಡೆ ಗಮನ ಕೊಡಿ. ಈ 20, 80 ಇದನ್ನೆಲ್ಲ ಬಿಟ್ಟು ಬಿಸಾಕಿ, ಅದು ಯಾವುದು ಲೆಕ್ಕಕ್ಕಲ್ಲ. ನೀವು ಫುಲ್ಲು ಮರ್ತಿದ್ದೀರಾ, ನಾಳೆಯಿಂದ ಈ ಕ್ಷಣದಿಂದಲೇ ಸಾಂಗ್ ಕೇಳಿ. ಈ ಪ್ಯಾಥೋ ಸಾಂಗ್ ಕೇಳೋದು ಬಿಟ್ಬಿಡಿ, ಮೊದಲು ಕತ್ಲೆಯಲ್ಲಿ ಕೂತ್ಕೊಳೋದು, ಸ್ಯಾಡ್ ಸಾಂಗ್ಸ್ಗಳು ಕೇಳೋದು, ಹಂಗಿತ್ತು ಹಿಂಗಿತ್ತು ಹಿಂಗಿರಬೇಕಿತ್ತು ಹಿಂಗೆ, ಅದ್ಯಾವುದೂ ನಿಮ್ಮ ಕೈಲಿಲ್ಲ. ಈಗೇನಿದೆ ಅದು ಮಾತ್ರ ನಿಮ್ಮ ಕೈಲಿದೆ, ಹೌದಲ್ವಾ? ಈಗ ನೀವು ನನಗೆ ಹೇಳ್ಬೋದು, ಇಲ್ಲ ಸರ್ ನಾನು ನಿಮ್ಮ ಶೋ ನೋಡಿ ನನ್ನ ಫ್ರೆಂಡ್ ಕೇಳಿ ಮರೆತುಬಿಟ್ಟೆ ಸರ್, ಎಲ್ಲವೂ ಮುಗ್ದೋಯ್ತು ಸರ್, ನಾನು ಇನ್ನು ನೋಡಿ ಸರ್ ನಾನು ಹೆಂಗೆ ಬದುಕ್ತೀನಿ ಅಂತ ಈಗಲೂ ನೀನು ಹೇಳ್ಬೋದು, ಬಟ್ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಶಕ್ತಿಯಿಂದ ನನ್ನ ತಡೀತಾ ಇದೆ. ನಾನು ಮರಿತೀನಿ ಸರ್, ಹೇಗಾದ್ರೂ ಮಾಡಿ ಮರೆತು ನನ್ನ ಲೈಫಲ್ಲಿ ನಾನು ಏನಾದ್ರೂ ಮಾಡ್ಕೊಂಡು ಸೆಟ್ಲ್ ಆಗಿ ಹಾಕಿ ಹಾಕ್ತೀನಿ ಸರ್, ಕಾನ್ಫಿಡೆನ್ಸ್ ಹಂಗಿದೆ ಸರ್. ಮರಿಬೇಕು ಸರ್, ನನಗೋಸ್ಕರ ಅಲ್ಲ ಸರ್, ನಿಮ್ಮ ತಂದೆ ತಾಯಿಗೋಸ್ಕರ ಅಲ್ಲ ಸರ್, ನಿಮಗೋಸ್ಕರ. ಹಾಂ ಸರ್, ನಾನು ನಿಮ್ಮ ಕತೆ ಯಾರಿಗೊಬ್ಬರಿಗೆ ಹೇಳ್ತೀನಿ, ನೋಡಪ್ಪ ಇಂಥ ಒಂದು ಒಂದು ಹುಡುಗಿ ಈ ರೀತಿ ಬಂದು ಬದುಕಲ್ಲಿ ಆಟ ಆಡು ಹೋದಾಗ ಇಂಥ ಒಬ್ಬ ಹುಡುಗ ತೀರಾ ಇನ್ನೇನು ಮುಗೀತು ಅನ್ನೋ ಹಂತಕ್ಕೆ ಹೋಗಿ ಮತ್ತೆ ಫಿನಿಕ್ಸ್ ಅಂತ ಎದ್ದು ಬಂದಿದ್ದಾನಪ್ಪ ಅಂತ ನಾನು ಹೇಳ್ತೀನಿ. ಹಾಂ ಸರ್, ಇನ್ನೊಂದು ಥರನೂ ಹೇಳ್ಬೋದು, ಯಾವ ನೋಡಿ ಯಾರೋ ಒಬ್ಬ ಹುಡುಗಿ ಬಂದು ಬದುಕನ್ನು ಹಾಳು ಮಾಡೋದ್ಲ ಅವ್ನು ಮಶಾಣ ಆದ ಅಂತ ನಾನು ಹೇಳ್ಬೋದು. ಆಗಬಾರ್ದು ಆಗಬಾರ್ದು ಅಂತಾನೆ ಅವತ್ತು ನಿಮ್ಮ ಫ್ರೆಂಡಿಗೆ ನಾನು ಹೇಳಿ ಕಳಿಸಿದ್ದು, ಆತನನ್ನೇ ನನ್ನ ಹತ್ರ ಕಳಿಸಪ್ಪ ಅಂತ. ಸೊ ಇವತ್ತು ಅಂತಹ ಒಂದು ಸುದಿನ ಬಂದಿದೆ, ಆ್ಯಂಡ್ ನನಗೆ ಖುಷಿ ಇದೆ ನೀವು ನನ್ನ ಹತ್ರ ಮಾತಾಡ್ತಿರೋದು. ನನಗೂ ಖುಷಿ ಆಗ್ತಿದೆ ಸರ್, ನನಗೂ ಖುಷಿ ಇದೆ ಸರ್. ಆ್ಯಂಡ್ ಎಲ್ಲದಕ್ಕೂ ಒಂದು ಕಾರಣ ಇದೆ ಸರ್, ಸುಮ್ಮನೆ ನೀವು ನನ್ನ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಖಂಡಿತ ನೀವು ಈ ನಂಬರ್ ಸೇವ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ ಸರ್ ನನಗೆ ಒಂದು 5 ನಿಮಿಷ ಮಾತಾಡ್ಬಿಡಿ ಸರ್, ನನ್ನ ಹತ್ರ ನಂಗೆ ಒಂದು ಏನೋ ಪ್ರಾಬ್ಲಮ್ ಇದೆ ಅಥವಾ ಏನೋ ನೋವಲ್ಲಿದ್ದೀನಿ ಅಂತ, ನಾನು ಖಂಡಿತ ಮಾತಾಡ್ತೀನಿ. ಓಕೆ, ನಾಳೆಯಿಂದ ನೀವೇನು ಮಾಡಬೇಕು, ಇನ್ನು 1 ವರ್ಷದಲ್ಲಿ ನೀವೇನಾಗಿರಬೇಕು, ಏನು ಪ್ರಯತ್ನ ಮಾಡಬೇಕು ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ಪ್ರಯತ್ನ ಶುರು ಮಾಡಿ. ಮಾತಿಗಿಂತ ಕೃತಿ ಲೇಸು ಅಂತ ಒಂದು ಮಾತಿದೆ. ನಾನು ಇವತ್ತು ನೆಕ್ಸ್ಟ್ ವರ್ಷ ನಾನು ಏನು ಮಾಡಬೇಕು, ನೆಕ್ಸ್ಟ್ 5 ವರ್ಷದಲ್ಲಿ ನಾನು ಏನಾಗಿರಬೇಕು, ಇವತ್ತು ನಾನು ಡೈರಿಲಿ ಬರ್ದಿಕ್ಕಿದ್ದೀನಿ ಸರ್. ಸಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅಲ್ಲಿ ಬರ್ದಿಕ್ಕಿದ್ದೀನಿ ಅನ್ನೋದಕ್ಕಾದರೂ ನಾನು ಪ್ರಯತ್ನ ಮಾಡ್ತೀನಲ್ವಾ? ಈಗ ನಾನು ಈಗ ನಮ್ಮ ಶೋವಲ್ಲಿ ಬರ್ತಾರೆ ಎಷ್ಟೊಂದು ಜನ ಹೆಣ್ಮಕ್ಳು ಫೋನ್ ಮಾಡ್ತಾರೆ, ನೊಂದವ್ರು ಫೋನ್ ಮಾಡ್ತಾರೆ, ನನಗೂ ಕೆಡ್ದಾರಿಲಿ ಹೋಗೋದಿಕ್ಕೆ ಅವಕಾಶ ಇದೆ ತಾನೇ, ಹೆಚ್ಚು ಕಡಿಮೆ ನಿಮ್ಮ ವಯಸ್ಸೇ ನನಗೂ ಕೂಡ. ಆದರೆ ನಮ್ಮ ಕನಸುಗಳು, ನಮ್ಮ ಗುರಿಗಳು, ನಮ್ಮ ಧ್ಯೇಯೋದ್ದೇಶಗಳು, ನಮ್ಮ ಸತ್ಸಂಗಗಳು, ನಮ್ಮ ಜ್ಞಾನಗಳು, ಇದು ಯಾವುದು ನಮ್ಮನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದಯವಿಟ್ಟು ಈ ಈ ವಿಚಾರಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಜೊತೆ ಇರ್ತೀನಿ, ಯೋಚನೆ ಮಾಡಬೇಡಿ,
ಒಳ್ಳೆಯದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ ಹೆಸರು ನನಗೆ ಅರ್ಥ ಆಗಲಿಲ್ಲ. ಸಚಿನ್ ಅಂತ ಸರ್. ಸಚಿನ್, ಓಕೆ, ಒಳ್ಳೆಯದಾಗಲಿ ಸಚಿನ್ ಅವರೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಕೆಲವೊಮ್ಮೆ ಹೀಗಾಗುತ್ತೆ ಪಾಪ, ಅವರು ಏನು ಬೇಕು ಅಂತ ಮಾಡಿಕೊಂಡ್ರೂ ತಪ್ಪಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾರೆ, ಅದರಿಂದ ಆಚೆ ಬರಬೇಕು. ಆ್ಯಂಡ್ ಸಚಿನ್ ಅವರೇ, ಒಂದು ಮಾತು ಹೇಳ್ತೀನಿ, ಖಂಡಿತ ನೀವು ಇದರಿಂದ ಆಚೆ ಬರ್ತೀರಾ. ನೀವು ಮಾದರಿಯಾಗಿ ನೀವು ಬದುಕನ್ನು ಬದುಕ್ತೀರಾ. ಓಕೆ, ಬೇಜಾರಾದಾಗೆಲ್ಲ ಈ ಶೋನ ನೀವು ಮತ್ತೆ ನೋಡಿ, ನೀವು ಮಾತಾಡೋದನ್ನೇ ನೀವು ಕೇಳಿಸ್ಕೊಳ್ಳಿ. ಅಯ್ಯೋ, ಅವತ್ತು ನಾನು ಹೆಂಗೆ ಮಾತಾಡಿದ್ನಪ್ಪ ಅಂದರೆ ನಿಮಗೆ ಯಾವತ್ತೋ ಒಂದು ದಿವಸ ಅನಿಸುತ್ತೆ. ಸೊ ಇನ್ನೊಬ್ಬರು ಕಲ್ ರೆಡಿ ಇದ್ದಾರೆ, ಮಾತಾಡೋಣ.